ಇನ್ನೊಂದು ಸಂದರ್ಭ ಬಹಳ ಚೆನ್ನಾಗಿದೆ ಸಂದರ್ಭ ಹೇಳ್ಬೇಕು ನಾನು. ಧೃತರಾಷ್ಟ್ರನ ಸಂದರ್ಭ. ಧೃತರಾಷ್ಟ್ರ ಯುದ್ಧಕ್ಕಿಂತ ಮೊದಲು ವೇದವ್ಯಾಸರು ಕೇಳ್ತಾರೆ ಅವನಿಗೆ, ನೋಡಪ್ಪ ಯುದ್ಧ ಶುರು ಆಗ್ತದೆ, ಯುದ್ಧ ನೋಡ್ಬೇಕಾ ನೀನು? ಯುದ್ಧ ನೋಡಬೇಕು ಅಂತ ನಿನಗೆ ಅನಿಸಿದ್ರೆ ಹೇಳು, ದಿವ್ಯ ದೃಷ್ಟಿ ಕೊಡ್ತೇನೆ ನಾನು, ಯುದ್ಧ ನೋಡಬಹುದು ನೀನು ಅಂತ. ಆದರೆ ಧೃತರಾಷ್ಟ್ರ ಬುದ್ಧಿವಂತ, ಅನುಭವಸ್ಥ ಆತ, ಆತನಿಗೊಟ್ಟು ನೋಡಿದ್ರೆ ಏನು ಕಷ್ಟ ಆಗ್ತದೆ ಅಂತ ಗೊತ್ತಿದೆ ಅವನಿಗೆ. ಅವನು ಎಷ್ಟು ಚೆನ್ನಾಗಿರೋ ಮಾತು ಹೇಳ್ತಾನಂದ್ರೆ, ನ ರೋಚಯೇ ಜ್ಞಾತಿವಧಂ ದೃಷ್ಟುಂ ಬ್ರಹ್ಮರ್ಷಿ ಸತ್ತಮಃ ಅಂತ. ಅವನ ಮಾತು ನೋಡಿ, ನ ರೋಚಯೇ ಜ್ಞಾತಿವಧಂ ದೃಷ್ಟು, ನೋಡೋದಕ್ಕೆ ಆಗೋದಿಲ್ಲ ನನ್ನ ಕಣ್ಣಿಂದ, ಜ್ಞಾತಿ ವಧೆ ಆಗೋದನ್ನು ನೋಡೋದಕ್ಕಾಗೋದಿಲ್ಲ, ನನ್ನವರು ಸಾಯೋದನ್ನು ನೋಡೋದಕ್ಕಾಗೋದಿಲ್ಲ ನನಗೆ, ಆದ್ರಿಂದ ನಾನು ನೋಡ್ಬೇಡಪ್ಪ, ತೋರಿಸ್ಬೇಡ ನನಗೆ. ಆದರೆ ಒಂದು ಕಾಮೆಂಟ್ರಿ ಕೇಳ ಹುಚ್ಚಿದೆ ಅವನಿಗೆ, ನೋಡೋಕ್ಕಾಗೋದಿಲ್ಲ, ಜ್ಞಾತಿ ವಧಿಯನ್ನು ಕಣ್ಣಿಂದ ನೋಡಲಾರೆ, ಆದರೆ ಯುದ್ಧ ವಿಷಯದಲ್ಲಿ ನನ್ನ ಕುತೂಹಲ ತುಂಬ ಇದೆ, ಆದ್ದರಿಂದ ಯುದ್ಧ ವೃತ್ತಾಂತವನ್ನು ಕಿವಿಯಿಂದ ಕೇಳುವಂತೆ ನಾನು ಅನುಗ್ರಹ ಮಾಡು ಅಂತ ವ್ಯಾಸರನ್ನು ಕೇಳ್ಕೊತಾನೆ. ನೋಡಿ ಧೃತರಾಷ್ಟ್ರ ಬುದ್ಧಿವಂತ, ಅವನು ಅವನು ಗೊತ್ತು ಜ್ಞಾತಿ ವಧೆ ಆಗ್ತದೆ, ನನ್ನ ಮಕ್ಕಳು ಸಾಯ್ತಾರೆ ಅಂತ ಗೊತ್ತು ಅವನಿಗೆ. ಎಲ್ಲಿ ಬರದೇ ಹೋದ್ರೂ ಕೂಡ ತಾವು ದಯವಿಟ್ಟು ಧೃತರಾಷ್ಟ್ರನ ಮನಸ್ಸಲ್ಲಿ ಹೊಕ್ಕು ನೋಡಿ, ಅವನಿಗೆ ಬಹುಶಃ ಖಾತ್ರಿ ಇತ್ತು ಅನಿಸುತ್ತೆ, ನನ್ನ ಮಕ್ಕಳು ಬದುಕೋದಿಲ್ಲ ಅಂತ. ಗಾಂಧಾರಿ ಯಾವ ಮಟ್ಟಕ್ಕೆ ಹೋಗ್ತಾಳೆ, ಮಗ ಹೋಗಿ ಆಶೀರ್ವಾದ ಮಾಡೋ ಯುದ್ಧಕ್ಕೆ ಹೋಗ್ತಿದ್ದೀನಿ ಅಂದ್ರೆ ಯಾರು ಮಾಡಲ್ಲ ಹೇಳಿ ಆಶೀರ್ವಾದ? ಅವನಿಗೆ ತಾಯಿ ಗಾಂಧಾರಿಗೆ ನಮಸ್ಕಾರ ಮಾಡಿ, ನಾನು ಯುದ್ಧಕ್ಕೆ ಹೋಗ್ತೇನೆ, ಆಶೀರ್ವಾದ ಮಾಡುವ ವಿಜಯವನ್ನು ಕೊಡು ಅಂತ ಕೇಳ್ಕೊಂಡ್ರೆ ತಾಯಿ ಆಶೀರ್ವಾದ ಮಾಡಬಾರ್ದೆ? ಆಕೆ ಹೇಳ್ತಾಳೆ, ಯಥೋ ಕೃಷ್ಣ ತಥೋ ಜಯ, ಎಲ್ಲಿ ಕೃಷ್ಣ ಇದ್ದಾನೋ ಅಲ್ಲಿ ಜಯ ಇದೆ, ನೀನು ಹೋಗ್ಬಾ ಅಂತ ಅಷ್ಟೇ ಕಳಿಸ್ತಾಳೆ. ಗಾಂಧಾರಿ ಕೂಡ ಖಚಿತವಾಗಿತ್ತು ನನ್ನ ಮಕ್ಕಳಿಗೆ ಜಯ ಸಿಗೋದಿಲ್ಲ ಅಂತ ಹೇಳಿ, ಧೃತರಾಷ್ಟ್ರನಿಗೂ ಆ ಬಹುಶಃ ಕಲ್ಪನೆ ಇದ್ದಿರ್ಬೇಕು. ಅದಕ್ಕೆ ಹೇಳ್ತಾನೆ, ನಾನು ನೋಡ್ಲಿಕ್ಕೆ ಆಗೋದಿಲ್ಲ, ಕಿವಿಯಿಂದ ಕೇಳೋದು ಕೊಡು ಅಂತ ಹೇಳ್ತಾನೆ. ದರ್ಶನ ಬೇಡ ಅಂದ, ಯಾಕಂದ್ರೆ ಅವನು ಗೊತ್ತು ಕಿವಿಗಿಂತ ಕಣ್ಣಿನ ಪ್ರಭಾವ ದೊಡ್ಡದು, ಕಿವಿಯಿಂದ ಸಹಿಸಲಾಗುವಷ್ಟನ್ನ ಕಣ್ಣು ಸಹಿಸಲಾಗದು. ಇದು ನನ್ನ ಸಾಕಷ್ಟು ಅನುಭವ ಆಗಿದೆ. ಇದು ಒಂದು ಸಣ್ಣ ಎಕ್ಸಾಂಪಲ್ ಅಂದ್ರೆ, ನನ್ನ ಜೊತೆಗೆ ಬಹಳ ದೊಡ್ಡ ಕ್ರಿಕೆಟ್ ಆಡೋ ಹುಡುಗ ಇದ್ದ, ಒಳ್ಳೆ ಕ್ರಿಕೆಟ್ ಆಡೋನು, ನಾವೆಲ್ಲ ಜೊತೆಗೆ ಆಡಿದವರು. ಅವ್ರ ತಂದೆ ತಾಯಿ ಕ್ರಿಕೆಟ್ ಮ್ಯಾಚ್ ನೋಡೋಕೆ ಎಂದೂ ಬರ್ತಿರ್ಲಿಲ್ಲ ಮಗ ಆಡ್ತಿರ್ಬೇಕಾದ್ರೆ, ಯಾಕೆಂದ್ರೆ ಅವ್ರಿಗೊಂದು ಭಯ. ಅವ್ರು ಹೇಳ್ತಿದ್ರು, ನೋಡೋಕ್ಕಾಗಲ್ಲಪ್ಪ, ನನ್ನ ಹುಡುಗ ಬ್ಯಾಟಿಂಗ್ ಹೋಗ್ಬಿಟ್ರೆ ನನ್ನ ಎದೆ ಡವಡವ ಅಂತ ಇರುತ್ತೆ ಸ್ಟೇಡಿಯಂ ಅಲ್ಲಿ ಕೂತ್ಕೊಂಡು, ಅವನು ಬ್ಯಾಟ್ ಬೀಸಿದ ಬಡಿಲಿಲ್ಲ ಅಂದ್ರೆ ಅಯ್ಯೋ ಔಟ್ ಆದ ಅಂದ್ ಭಯ ಆಗತ್ತೆ. ಅದಕ್ಕೆ ಅವನು ಆಡ್ತಿರುವಷ್ಟು ಟೈಮ್ ನಾನು ನೋಡೋದಿಲ್ಲ, ಯಾಕಂದ್ರೆ ಅವನು ಔಟ್ ಆದ್ದಲ್ಲಿ ಬಂದು ನೋಡ್ತೇನೆ, ಅವನು ಆಡುವಷ್ಟು ಟೈಮ್ ನೋಡೋಕ್ಕಾಗೋದಿಲ್ಲ, ಯಾಕಂದ್ರೆ ಕಣ್ಣಲ್ಲಿ ನೋಡೋದು ತುಂಬಾ ಕಷ್ಟ. ಇದು ಭಾವ ನಮ್ಗೆಲ್ಲರೂ ಆಗಿದೆ. ಈಗ ನಾವು ವಿಚಾರ ಮಾಡೋಣ, ಅರ್ಜುನ ಯುದ್ಧ ಬೇಡ ಅಂತ ಯಾಕಂದ, ಅವನ ನಿರಾಕರಣೆಗೆ ಕಾರಣ ಏನು ಅಂತ ಕೆಲವೊಂದು ಗುರುತು ಹಾಕೊಂಡಿದ್ದಾನೆ. ಅವನೇ ಹೇಳಿದ್ದು ಆ ಶ್ಲೋಕದಲ್ಲೇ ಬರೋದು, ನಾನು ಏನು ಹೇಳಿದ್ನಲ್ಲ, ಪ್ರತಿಯೊಂದು ಶ್ಲೋಕವನ್ನು ಓದೋ ಕಾರಣ ಇಲ್ಲ. ಅವನು ಏನೇನು ಹೇಳಿದ, ಅವನ ಕಾರಣ ಕೊಟ್ಟದ್ದೇನು ಅಂದ್ರೆ, ಮೊದಲನೇದು, ನಚ ಶ್ರೇಯ ಅನುಪಶ್ಯಾಮಿ ಹತ್ವಾ ಸ್ವಜನ ಮಾಹವೇ. ನೋಡಿ ಆ ಪದ ಇದೆಯಲ್ಲ, ಹತ್ವಾ ಸ್ವಜನ ಮಾಹವೇ, ಆಹವದಲ್ಲಿ ಸ್ವಜನರನ್ನ ಕೊಲ್ಲೋದು ನನಗೆ ಶ್ರೇಯ ಅಲ್ಲ. ಹತ್ವಾ ಸ್ವಜನ ಮಾಹವೇ, ಆಹವದೊಳಗೆ ಅಂದ್ರೆ ಯುದ್ಧದೊಳಗೆ ಸ್ವಜನರನ್ನ ಕೊಲ್ಲೋದು, ಹತ್ವಾ ಕೊಲ್ಲೋದು ನಚ ಶ್ರೇಯ, ನನಗೆ ಒಳ್ಳೇದಲ್ಲ ಅನ್ ಗೊತ್ತಾಯ್ತು. ಯುದ್ಧದಲ್ಲಿ ಕೊಂದ್ರೆ ಒಳ್ಳೇದಲ್ಲ, ಒಳ್ಳೇದಲ್ವಾ ಕಾರಣ ಹೇಳಿದ್ದವನು. ಎರಡನೇ ಕಾರಣ ಇನ್ನೂ ಒಳ್ಳೇದೆ, ನ ಕಾಂಕ್ಷೆ ವಿಜಯಂ, ನನಗೆ ಜಯ ಬೇಡ. ನೋಡಿ ಎಷ್ಟು ಚೆನ್ನಾಗಿದೆ ಇದು, ಅವನು ಒಳ್ಳೆ ಉದ್ದೇಶ ಇಟ್ಕೊಂಡು ಹೇಳ್ತಿದ್ದಾನೆ ಅನ್ಸುತ್ತೆ. ನೋಡಿದ್ರೆ ನಮ್ಮ ಬಾಂಧವರನ್ನು ಕೊಲ್ಲೋದು ಬೇಡ, ನನಗೆ ಜಯ ಬೇಡ. ಕಿನ್ನೋ ರಾಜ್ಯೇನ ಗೋವಿಂದ ಕಿಂ ಭೋಗೈರ್ ಜೀವಿತೇನವಾ. ಮಾತು ಎಷ್ಟು ಚೆನ್ನಾಗಿದೆ ನೋಡಿ, ನಮಗೆ ಈ ರಾಜ್ಯದಿಂದ ಭೋಗದಿಂದ ಬದುಕಿನಿಂದ ಏನ್ ಪ್ರಯೋಜನ? ಮೂರು ಹೇಳ್ತಾನೆ ಅವನು, ರಾಜ್ಯದಿಂದ ರಾಜ್ಯ ಬಂದು ಅದರಿಂದ ಭೋಗ ಬರುತ್ತೆ, ಜೀವಿತ ಸಿಗ್ತದೆ, ಈ ಮೂರರಿಂದ ಏನ್ ಪ್ರಯೋಜನ ನನಗೆ? ಅದು ಬೇಡ. ಪಾಪ ಮೀಮಾಶ್ರಯ ಏತಸ್ಮಾನ್ ಹತ್ವೈತಾನ್ ಆತತಾಯಿನಃ. ಈ ಆತತಾಯಿಗಳು ಅಂದ್ರೆ ಆಕ್ರಮಣಕಾರಿಗಳು, ಈ ಬಂದಿದ್ದಾರೆ ಆಕ್ರಮಣಕಾರಿಗಳು, ಇವರನ್ನು ಕೊಲ್ಲೋದ್ರಿಂದ ನಮ್ಗೆ ಸಂಪಾದನೆ ಆಗೋದು ಏನ್ ಗೊತ್ತಾ? ಪಾಪ ಮೀವಾಶ್ರಯ, ಪಾಪ ಮಾತ್ರ ಬರ್ತದೆ ನಮಗೆ. ಇವ್ರನ್ನ ಕೊಲ್ಲೋದ್ರೆ ನನಗೆ ಸಿಗೋದೇನಪ್ಪ, ಪಾಪ ಅಂತ ತಾನೇ, ಆದ್ರಿಂದ ನಮಗೆ ಯುದ್ಧ ಬೇಡ. ಅವನ ಕಾರಣ ಏನೋ ತುಂಬಾ ಚೆನ್ನಾಗಿ ಹೇಳ್ತಾನ ಅವನು, ಕುಲಕ್ಷಯ ಕೃತಂ ದೋಷಂ, ಕುಲಕ್ಷಯವನ್ನು ಮಾಡಿದಂತಹ ದೋಷ ನಮಗೆ ಬರ್ತದೆ. ಎಷ್ಟೊಂದು ವಂಶಗಳು ನಾಶ ಆಗ್ತಾ ಹೋಗ್ತಾ ಹೇಳಿ, ಎಷ್ಟೊಂದು ಜನ ಸತ್ತು ಹೋಗ್ತಾರೆ, ಅಷ್ಟು ಕುಲಗಳು ನಾಶ ಆಗೋದಿಲ್ವಾ, ಅದರ ದೋಷ ನನಗೆ ಬರ್ತದೆ. ಮಿತ್ರ ದ್ರೋಹೇಚ ಪಾತಕಂ, ಮಿತ್ರರು ಸಾಕಷ್ಟು ಜನ ಇದ್ದಾರಲ್ಲಪ್ಪ ನಮ್ಮ ಜೊತೆಗೆ, ಅವರೆಲ್ಲ ಕೊಂದ್ರೆ ಮಿತ್ರ ದ್ರೋಹ ಆಗೋದಿಲ್ವಾ, ಮಿತ್ರ ದ್ರೋಹ ಅದು ಪಾತಕ ನನಗೆ ಬರ್ತದೆ, ಬೇಡ. ನೋಡಿದ್ರು ಎಷ್ಟು ಒಳ್ಳೆಯವನು ಅರ್ಜುನ ಅನಿಸುತ್ತೆ, ಒಳ್ಳೊಳ್ಳೆ ಕಾರಣ ಹಿಡಿದಿದ್ದಾನು. ಕುಲಧರ್ಮ ಪ್ರಣಶ್ಯಂತಿ, ಕುಲಧರ್ಮಗಳೆಲ್ಲ ಹಾಳಾಗಿ ಹೋಗ್ತವೆ, ಎಷ್ಟು ಮರ್ಯಾದೆಯನ್ನು ಬದುಕಿದಂತ ಕುಲಧರ್ಮ ಇದೆಯಲ್ಲ, ಕುಲಧರ್ಮಗಳೆಲ್ಲ ಹಾಳಾಗಿ ಹೋಗ್ತದೆ.
ಧರ್ಮೇನಷ್ಟೇ ಅಧರ್ಮೋ ಭಿಭವತಿ, ಧರ್ಮ ನಷ್ಟ ಆಗಿ ಹೋಗ್ತದೆ, ಅಧರ್ಮ ಹೆಚ್ಚು ಪ್ರಖರವಾಗ್ತದೆ, ಆದ್ದರಿಂದ ಯುದ್ಧ ಬೇಡ. ಪ್ರದುಷ್ಯಂತಿ ಕುಲಸ್ತ್ರೀಯ, ಕುಲಸ್ತ್ರೀಯರೆಲ್ಲ ಕೆಟ್ಟ ಹೋಗ್ತಾರೆ. ಮುಂದೆ ಜಾಯತೆ ವರ್ಣಸಂಕರ, ಜಾತಿಗಳು ಕಲಬೆರಕೆ ಆಗಿಬಿಡ್ತದೆ, ವರ್ಣಸಂಕರ ಆಗಿ ಹೋಗ್ತದೆ, ಜಾತಿಗಳು ಮಿಕ್ಸ್ ಆಗಿಬಿಡ್ತವೆಲ್ಲಾನು, ವರ್ಣಸಂಕರ ಆಗ್ತದೆ, ಅದಕ್ಕೆ ಬೇಡ. ಆದರೆ ಏನಾಯ್ತು, ಕಡೆ ಹೇಳ್ತಾನೆ, ಸಂಕರೋ ನರಕಾಯ ಇವ, ಈ ಬೆರಕೆ ಆಗಿಬಿಟ್ರೆ ಎಲ್ಲ ಕುಲಗಳು ಬೆರಕೆ ಆಗಿಬಿಟ್ರೆ ನರಕ ಬರ್ತದೆ, ಆದ್ರಿಂದ ನನಗೆ ಯುದ್ಧ ಬೇಡ. ಒಳ್ಳೊಳ್ಳೆ ಕಾರಣ ಹೇಳ್ತಾನೆ. ಆದರೆ ಡಿ ವಿ ಜಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಗಮನಿಸ್ಬೇಕಾದ್ದು, ಇಷ್ಟೆಲ್ಲ ಯುದ್ಧ ಪಟ್ಟಿ ಮಾಡಿದ್ನಲ್ಲ ಇವನು, ಯಾವ ಕಾರಣಕ್ಕೋಸ್ಕರ ಯುದ್ಧ ಬೇಡ ಅಂತ ಪಟ್ಟಿ ಮಾಡಿದ್ನಲ್ಲ, ಇದರೊಳಗೆ ಮೂರು ವಿಷಯದ ಚಿಂತನೆ ಇಲ್ಲ, ಮೂರು ವಿಷಯವನ್ನು ಅರ್ಜುನ ಎತ್ತಲೇ ಇಲ್ಲ. ಆ ಮೂರು ವಿಷಯ ಯಾವುದು ಅಂದ್ರೆ, ಈ ಯುದ್ಧ ದೋಷ ಪಟ್ಟಿಯಲ್ಲಿ ಮೋಕ್ಷದ ಪ್ರಸ್ತಾಪ ಇಲ್ಲ, ಮೋಕ್ಷದ ಬಗ್ಗೆ ಏನೂ ಮಾತಾಡಲಿಲ್ಲ ಅವನು. ಎರಡನೇದು ಆತ್ಮತತ್ವದ ಜಿಜ್ಞಾಸೆ ಇಲ್ಲ, ಮೋಕ್ಷದ ವಿಚಾರ ಇಲ್ಲ, ಆತ್ಮತತ್ವದ ಚಿಂತನೆ ಇಲ್ಲ, ಪ್ರಕೃತಿ ಸ್ವಭಾವದ ಪ್ರಸಕ್ತಿ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿದೆ ಮೂರು ಮಾತು. ಒಂದು, ಮೋಕ್ಷದ ಬಗ್ಗೆ ಮಾತಿಲ್ಲ, ಆತ್ಮತತ್ವದ ಮಾತಿಲ್ಲ, ಪ್ರಕೃತಿ ಸ್ವಭಾವದ ಬಗ್ಗೆ ಮಾತಿಲ್ಲ. ನಾವು ಜ್ಞಾಪಕದಲ್ಲಿ ಇಟ್ಕೊಳ್ಬೇಕಾದಂದ್ರೆ ಈ ಮೂರು ಭಗವದ್ಗೀತೆಯ ಮುಖ್ಯಾಂಶಗಳು. ಅಂದ್ರೆ ಅವನು ಏನು ಕೇಳಲಿಲ್ವೋ ಅದನ್ನು ಕೂಡ ಭಗವಂತ ಮುಂದೆ ಕೊಟ್ಟ ಅಂತ. ಇದಕ್ಕೆಲ್ಲ ಉತ್ತರ ಕೊಡ್ತಾನ ಅವನು, ಇನ್ನೇನು ಪ್ರಶ್ನೆ ಕೇಳಿ ಉತ್ತರ ಕೊಡ್ತಾನೆ, ಅದಲ್ಲದೇನೆ ಈ ಮೂರು ಮುಖ್ಯವಾದದ್ದು ಅಂತ ತಿಳಿಸ್ಕೊಡ್ತಾನೆ. ಇಷ್ಟೆಲ್ಲ ಅರ್ಜುನನ ವಾದದಲ್ಲಿ ಸತ್ಯ ಇದ್ರೂ ಕೂಡ ಭಗವಂತ ಯಾಕೆ ಒಪ್ಪಿಕೊಳ್ಳಿಲ್ಲ ವಾದವನ್ನ? ಈ ಗೀತೆಯ ಪ್ರಥಮ ಅಧ್ಯಾಯವನ್ನು ಅರ್ಜುನ ವಿಷಾದ ಯೋಗ ಅಂತ ಬಹುಕಾಲದಿಂದ ಕರಿತೇವೆ. ಆದರೆ ಈ ಅರ್ಜುನನ ವಿಷಾದಕ್ಕೆ ಒಂದು ಕಾರಣ ಇದೆ, ಮುಂದೆ ಒಂದು ಉದ್ದೇಶ ಇದೆ. ಅರ್ಜುನನ ವಿಷಾದಕ್ಕೆ ಹಿಂದೆ ಒಂದು ಕಾರಣ ಇದೆ, ಮುಂದೆ ಒಂದು ಉದ್ದೇಶ ಇದೆ, ಅದನ್ನು ವಿಚಾರ ಮಾಡೋಣ. ವಿಷಾದ ಯಾವಾಗತ್ತದ ನಮಗೆ? ಯಾವ ಕಾರಣಕ್ಕಾದರೂ ವಿಷಾದ ಆಗ್ಬೋದು. ಮೊದಲೇದು, ನಾನು ಹೆಲ್ಪ್ಲೆಸ್ ಅನ್ನಿಸಿದಾಗ, ನಾನು ಏನೋ ಒಂದು ಕೆಲಸ ಮಾಡ್ತಿದ್ದೀನಿ ಅದು ಆಗೋದಿಲ್ಲ ಅಂದಾಗ, ನನ್ನ ಶಕ್ತಿ ಸಾಲದಪ್ಪ ಕೆಲಸ ಮಾಡೋದಕ್ಕೆ ಅಂದಾಗ ವಿಷಾದ ಆಗ್ತದೆ. ನಾನೆಲ್ಲ ಎಷ್ಟು ಪ್ರಯತ್ನ ಮಾಡಿದ್ದೀನಿ ಗೊತ್ತಾ, ದೈವ ಒಲಿಯಲಿಲ್ಲ ನನಗೆ. ಯಾರು ಹೇಳಿದ್ರಂತೆ ಬೀಚಿ ಹತ್ರ ಹೋಗ್ಬಿಟ್ಟು, ನಾನು ತುಂಬ ಕಷ್ಟ ಇದೆಯಪ್ಪ, ಜ್ಯೋತಿಷನ್ ಕೇಳು ಅಂದ್ರಂತೆ ಅವರು. ಆ ಜ್ಯೋತಿಷಿ ಕಡೆ ಹೋಗಿ, ನಾನು ಬಹಳ ಕಷ್ಟಪಡ್ತಾ ಇದ್ದೆ ನೋಡಿ, 20 ವರ್ಷದಿಂದ ಕಷ್ಟಪಡ್ತಾ ಇದ್ದೀನಿ, ಏನಾದರೂ ಮುಕ್ತಿ ಉಂಟಾ ನನ್ನ ಕಷ್ಟದಿಂದ ಅಂತ ಕೇಳಿದ್ರಂತೆ ಜ್ಯೋತಿಷಿಗಳಿಗೆ. ಅವ್ರು ಇವನ್ ಕೈಯೆಲ್ಲ ನೋಡ್ಬಿಟ್ಟು ಹೇಳಿದ್ರಂತೆ, ಇಲ್ಲಪ್ಪ ತುಂಬ ತೊಂದರೆ ಇದೆ ನಿನಗೆ, ಈ ಕಷ್ಟ ಇನ್ನು 20 ವರ್ಷ ಇರುತ್ತೆ ನಿನಗೆ, 20 ವರ್ಷ ಕಷ್ಟ ತಪ್ಪಿದ್ದಲ್ಲ ನಿಮಗೆ ಅಂದ್ರಂತೆ. ಇವನು ಬಹಳ ಆಶಾವಾದಿ, ಹೋಗ್ಲಿ 20 ವರ್ಷ ಕಷ್ಟ ಬಂತಲ್ಲಪ್ಪ ಮುಂದೆ ಏನಾಗ್ತದೆ, ಹಣ ಸರಿ ಆಗಬಹುದಾ ಅಂತ ಕೇಳಿದ್ರಂತೆ. ಅದಕ್ಕೆ ಜ್ಯೋತಿಷ್ ಹೇಳಿದಂತೆ, ಇಲ್ಲ ಮುಂದೆ ನಿನ್ನ ಕಷ್ಟ ಅಭ್ಯಾಸ ಆಗಿ ಹೋಗ್ತದೆ ಅಂತ ಹೇಳಿದ್ರಂತೆ. 20 ವರ್ಷ ಕಷ್ಟ ಬರ್ತದೆ, ಮುಂದೆ ಅಭ್ಯಾಸ ಆಗಿ ಹೋಗ್ತದೆ ನಿನಗೆ ಅಂತ. ಇಷ್ಟು ಮಾಡಿದ್ರು ದೈವ ಒಲಿಯಲಿಲ್ಲ ನನಗೆ ಅಂತಂದಾಗ ವಿಷಾದ ಬರ್ತದೆ. ನಾನು ಯಾವಾಗ ಅಸಹಾಯಕ ಅನಿಸಿದಾಗ ನನಗೆ ವಿಷಾದ ಬರ್ತದೆ, ದೈವ ಒಲಿಯಲಿಲ್ಲ ಅಂದಾಗ ಒಂದು ಅಸಹಾಯಕತೆ ಬರ್ತದೆ, ಇನ್ನೊಂದು ಇಷ್ಟೆಲ್ಲ ಕಷ್ಟಪಟ್ಟೆ ಅದ್ರ ಲಾಭ ನನಗೆ ಸಿಕ್ಕೋದಿಲ್ಲಲ್ಲ ಅಂದಾಗ ವಿಷಾದ ಆಗ್ತದೆ. ಕೆಲವೊಂದ್ಸಲ ನಾವು ಕೆಲಸ ಮಾಡ್ತೀವಿ, ಕೆಲಸ ಮಾಡಿ ಎಲ್ಲ ಮುಗಿಸಿದಾಗ ಯಾರೋ ಬಂದ್ಬಿಟ್ಟು ನಾನು ಮಾಡಿದ್ದು ಅಂತ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಆಗಿಲ್ವಾ ಎಷ್ಟು ಸಲ ಜೀವನದಲ್ಲಿ? ಆದಾಗ ಅನ್ಸುತ್ತೆ, ಛೇ ಕಷ್ಟಪಟ್ಟದ್ದು ನಾನು, ಕೀರ್ತಿ ಅವ್ರಿಗೆ ಬಂತು, ನನಗೆ ಅಲ್ಲಿ ಪಾಲು ಬರಲಿಲ್ಲ. ಯಾವುದೇ ಕೆಲಸ ಮಾಡಿದಾಗ ಅದರ ಪಾಲು ನನಗೆ ಸಿಗೋದಿಲ್ಲ ಅಂದಾಗ ಇದು ವಿಷಾದ ಬರ್ತದೆ. ಆದರೆ ಅರ್ಜುನನಿಗಾದದ್ದು ವಿಚಿತ್ರ, ಇದ್ಯಾವುದೂ ಪ್ರಾಬ್ಲಮ್ ಇಲ್ಲ ಅವನಿಗೆ, ಇದ್ಯಾವುದೂ ತಕರಾರಿಲ್ಲ. ಅವನಿಗಾದದ್ದು ಅತಿಯಾದ ಸ್ನೇಹದಿಂದಾಗಿ ಆದದ್ದು, ಅತಿಯಾದ ಪ್ರೀತಿಯಿಂದ ಆದದ್ದು, ಅತಿಯಾದ ಕಾರುಣ್ಯದಿಂದ ಆದದ್ದು ಈ ವಿಷಾದ. ಈ ಕರುಣೆ ಅನ್ನೋದು ಡಿ ವಿ ಜಿ ಅದ್ಭುತವಾದ ಮಾತು, ಅದು ಕೊಟೇಶನ್ ಅಂತ ಬರ್ಕೋಬೇಕು ನಾವು. ಈ ಕರುಣೆ ಅನ್ನೋದು ಒಂದು ಮನೋವಿಕಾರ ಅಂತ. ನಾವು ಕರುಣೆ ಒಳ್ಳೆ ಗುಣ ಅಂತ ತಿಳ್ಕೊಡ್ತೀವಿ, ಅವ್ರು ಹೇಳ್ತಾರೆ ಇದು ಮನೋವಿಕಾರ, ಇದು ಅದನ್ನು ಇಂಪಲ್ಸಿವ್ ಅಂತೇವೆ. ಕೆಲವೊಂದ್ಸಲ ಇಂಪಲ್ಸಿವ್ ಆಗ್ಬಿಡಲ್ವಾ ನಾವು, ತಕ್ಷಣ ಏನೋ ಬಂದು ಮನಸ್ಸಿಗೆ ಬಂದು ಕೊಟ್ಬಿಡ್ಬೇಕು ಅನಿಸ್ಬಿಡುತ್ತೆ, ಇನ್ನಷ್ಟು ಅದು ಯಾಕೆ ಮಾಡಿದೆ ನಾನು ಅಂತ ವಿಚಾರ ಮಾಡೋದುಂಟು. ನನ್ನ ನೆನಪಿದೆ, ಅಮ್ರೀಕ್ ಸಿಂಗ್ ಅಂತ ಒಬ್ಬರು ಬಹುದೊಡ್ಡ ಶಿಕ್ಷಣ ತಜ್ಞರು, ಅವ್ರ ಜೊತೆಗೆ ಒಂದೆರಡು ಪುಸ್ತಕ ಬರೆಯೋ ಅವಕಾಶ ನನಗೆ ಸಿಕ್ಕಿತ್ತು. 80 ವರ್ಷದವರು, ಅವ್ರು 2-3 ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು, ಆಕ್ಸ್ಫರ್ಡಲ್ಲಿ ಡೀನ್ ಆಗಿದ್ದವರು. ಬೆಂಗಳೂರಿಗೆ ಬಂದಾಗ ಒಬ್ಬರು ಶಿಕ್ಷಣ ಮಂತ್ರಿಗಳಿದ್ದರು, ಹೆಸರು ಬೇಡ, ಅವರು ನನಗೆ ಹೇಳಿದರು, ಅಮ್ರೀಕ್ ಸಿಂಗ್ ಬಂದಿದ್ದಾರಂತೆ, ನಿಮ್ಮ ಜೊತೆಗಿದ್ದಾರಂತೆ, ಕರ್ಕೊಂಡು ಬರ್ತೀರಾ ಮನೆಗೆ ಬ್ರೇಕ್ಫಾಸ್ಟ್ಗೆ ಅಂತ ಕೇಳಿದರು. ಆಗ್ಬೋದು, ಕೇಳ್ತೀನಿ, ಅವ್ರು ಬರೋದಿದ್ರೆ ಕರ್ಕೊಂಡು ಬರ್ತೀನಿ ಅಂತ ಹೇಳಿದೆ. ಮರುದಿನ ಹೇಳಿದೆ, ಒಪ್ಕೊಂಡ್ರು ಅವ್ರ ಮನೆಗೆ ಬ್ರೇಕ್ಫಾಸ್ಟಿಗೆ ಕರ್ಕೊಂಡು ಹೋದ್ವಿ ಎಜುಕೇಷನ್ ಮಿನಿಸ್ಟರ್ ಕಡೆಗೆ. ಎಜುಕೇಷನ್ ಮಿನಿಸ್ಟರ್ ಬಗ್ಗೆ ಹೇಳ್ಕೊತಾ ಇದ್ರು, ಏನೇನು ಸಾಧನೆ ಮಾಡಿದ್ದೀವಿ ಅಂತ. ಎಲ್ಲರೂ ಹೇಳ್ಕೊಳ್ಳೋದೆ ತಾನೆ,
ಅಷ್ಟೆಲ್ಲ ಸಾಧನೆ ಆಗಿದ್ರೆ ನಾವು ಹೀಗಿರ್ತಿರ್ಲಿಲ್ಲ ಅನಿಸ್ತು. ಅವರು ಸಾಧನೆ ಏನೇನು ಮಾಡಿದ್ದೀವಿ ಅಂತ ಹೇಳ್ಕೊಂಡು ಬಂದರು. ಹಾಗೆ ಮಾಡಿದ್ದೀನಿ, ಹೀಗೆ ಮಾಡಿದ್ದೀನಿ, ರೆವಲ್ಯೂಷನೈಸ್ ಎಜುಕೇಷನ್, ಪೂರ್ತಿ ಕ್ರಾಂತಿ ಮಾಡಿಬಿಟ್ಟಿದ್ದೀನಿ ಅಂತಲೇ ಹೇಳ್ಕೊಂಡ್ರು. ಇವ್ರು ಸುಮ್ಮನೆ ಕೂತಿದ್ರು ಮುದುಕರು ಅವ್ರ ಮುಖ ನೋಡ್ತಾ. ಅವ್ರಿಗೆ ಸಂಶಯ ಬಂತು, ಇವ್ರಿಗೆ ಕಿವಿ ಕೇಳಿಸುತ್ತೋ ಇಲ್ವೋ ಇಷ್ಟೊಂದು ಹೇಳ್ತಾ ಇದ್ದೀನಿ ನಾನು ಅಂತ ಹೇಳಿ ನನಗೆ ಕೇಳಿದ್ರು, ಡಿಡ್ ಯು ಅಂಡರ್ಸ್ಟ್ಯಾಂಡ್ ಅಂತ ಕೇಳಿದ್ರು. ಅವರು ಉತ್ತರ ಕೊಟ್ಟರು, ಯೇ ಐ ಕುಡ್ ಫಾಲೋ ಎವ್ರಿ ವರ್ಡ್ ಆಫ್ ವಾಟ್ ಯು ಸೇಡ್, ನೀವು ಹೇಳಿದ ಪ್ರತಿಯೊಂದು ಮಾತು ಕೇಳಿಸಿದೆ ನನಗೆ ಅಂದ್ಬಿಟ್ಟು. ಬಟ್ ಗೋಯಿಂಗ್ ಬೈ ದಿ ಪ್ರೆಸ್ ರಿಪೋರ್ಟ್ ಇಟ್ ಗಿವ್ಸ್ ಮೀ ಅನ್ ಇಂಪ್ರೆಷನ್ ದಟ್ ಯು ಆಕ್ಟ್ ಫಸ್ಟ್ ಅಂಡ್ ದೆನ್ ಥಿಂಕ್, ಇಟ್ ಇಸ್ ಬೆಟರ್ ದಟ್ ಯು ಡೂ ದಿ ಅದರ್ ವೇ ಅಂದ್ರು. ಈ ಪೇಪರ್ ಎಲ್ಲ ಓದಿದ್ರೆ ನೀವು ಮೊದಲು ಕೆಲಸ ಮಾಡಿ ಆಮೇಲೆ ಚಿಂತೆ ಮಾಡೋಂಗೆ ಕಾಣಿಸುತ್ತೆ, ಮೊದಲು ಚಿಂತೆ ಮಾಡಿ ಆಮೇಲೆ ಕೆಲಸ ಮಾಡಿ ಒಳ್ಳೇದಾಗತ್ತೆ ಅಂದ್ರು ಅವರು. ಇಂಪಲ್ಸಿವ್ ಅಂತ, ಏನೋ ಮಾತು ಬಂದಾಗ ಕೊಟ್ಬಿಡೋದು, ಆಮೇಲೆ ಯಾಕೆ ಕೊಟ್ಟೆ ಅಂತ ವಿಚಾರ ಮಾಡೋದು, ಜಸ್ಟಿಫೈ ಮಾಡ್ಕೊಳ್ಳೋದು, ಈ ತರ ಇಂಪಲ್ಸಿವ್ ಬಿಹೇವಿಯರ್ ಅಂತ ಹೇಳ್ತೀವಿ. ಅಂದ್ರೆ ಶುದ್ಧ ವಿಚಾರ ಮಾಡದೇನೆ ತಕ್ಷಣ ಆದಂತಹ ಮನೋವಿಕಾರ ಅದು. ಯಮನಾಚಾರ್ಯರು ಈ ಮನೋಭಾವವನ್ನು ಆಸ್ಥಾನ ಕಾರುಣ್ಯ ಅಂತ ಕರೆದಿದ್ದಾರೆ. ಎಷ್ಟು ಚೆನ್ನಾಗಿದೆ ನೋಡಿ ಮಾತು, ಆಸ್ಥಾನ ಕಾರುಣ್ಯ ಅಂತ. ಅದಕ್ಕೆ ಡಿ ವಿ ಜಿ ಇನ್ನೊಂದು ಅದ್ಭುತ ಮಾತು ಕೊಡ್ತಾರೆ, ಅದಕ್ಕಿಂತ ಹೆಚ್ಚು ಖುಷಿ ಬರೋದು ನನಗೆ. ಅವಿಚಾರ ಕಾರುಣ್ಯ ಅಂತ. ಅವಿಚಾರ ಕಾರುಣ್ಯ ಅಂದ್ರೆ ಕಾರುಣ್ಯ ವಿಚಾರದ ಮೇಲೆ ಇದ್ರೆ ಒಳ್ಳೇದದು. ವಿಚಾರ ಮಾಡದೇನೆ ಕಾರುಣ್ಯ ಬರುತ್ತಲ್ಲ, ಅದೆಂತ ತಪ್ಪಾಗ್ತದೆ ಅಂತ, ಅದನ್ನ ಪ್ರಾಕೃತ ಕಾರುಣ್ಯ ಅಂತ ಕರೀತಾರೆ. ಅದನ್ನ ಇಂಗ್ಲಿಷ್ ನಲ್ಲಿ ಸೆಂಟಿಮೆಂಟಲ್ ಅಂತ ಕರಿಬಹುದು. ಸೆಂಟಿಮೆಂಟಲ್ ಬಗ್ಗೆ ನಾನು ಜಾಸ್ತಿ ಹೇಳಬೇಕಾಗಿಲ್ಲ, ನಮ್ಮ ಎಲ್ಲ ಸೀರಿಯಲ್ ಬರ್ತಾವಲ್ಲ ನೋಡ್ತಾ ಇದ್ರೆ ಗೊತ್ತಾಗ್ಬಿಡುತ್ತೆ. ನಮ್ಮ ಹುಡುಗರು ಹೇಳ್ತಾ ಇದ್ರು, ಈ ಸೀರಿಯಲ್ ಅಲ್ಲಿ ಒಂದು ಸಿಂಪಲ್ ಇದೆಯಪ್ಪ ಟ್ರಿಕ್ಕು. ಏನ್ ಟ್ರಿಕ್ಕು? 5 ನಿಮಿಷಕ್ಕೊಬ್ರು ಯಾರಾದರೂ ಅಳ್ತಿರ್ಬೇಕು. ಸಿಂಪಲ್ ಫಾರ್ಮುಲಾ, 5 ನಿಮಿಷಕ್ಕೊಬ್ರು ಯಾರಾದರೂ ಅಳ್ತಾ ಇದ್ರೆ ಬಹಳ ಪಾಪ್ಯುಲರ್ ಸೀರಿಯಲ್ ಆಗ್ಬಿಡುತ್ತೆ ಅದು ಅಂತ. ಸೆಂಟಿಮೆಂಟಲ್ ಕೂತವ್ರು ಅಳಬೇಕು, ಪಾಪ ಧಾರಾವೇ ಅಂತ ಅಳ್ತಾನೆ ಇರ್ತಾರೆ ಅವ್ರು. ಸೆಂಟಿಮೆಂಟಲ್ ಆಗೋದಂತೀವಲ್ಲ, ಇದನ್ನೇ ಭಗವಂತ ಹೃದಯ ದೌರ್ಬಲ್ಯಂ ಅಂತ ಕರೆದಿತ್ತು. ವಿಚಾರ ಮಾಡದೇನೆ ನಮ್ಮ ಭಾವನೆಗಳಿಗೆ ಉಕ್ಕೇರಿಬಿಟ್ಟು ಏನಾದರೂ ಮಾಡ್ತೀವಲ್ಲ, ಹೃದಯ ದೌರ್ಬಲ್ಯಂ ಅಂತ ಕರೆದಿದ್ದು. ಅನಾವಶ್ಯಕವಾಗಿ ಹೃದಯ ದೌರ್ಬಲ್ಯವಾದರೆ ಕರುಣೆ ಅಪಾತ್ರವಾಗ್ತದೆ. ಅನಾವಶ್ಯಕವಾಗಿ ಬಂದಂತಹ ಕರುಣೆ ಇದೆಯಲ್ಲ, ಇದು ಅಪಾತ್ರ ಆಗ್ಬಿಟ್ರೆ ಕಷ್ಟ ಆಗ್ತದೆ. ಸಂದರ್ಭಕ್ಕೆ ಹೊಂದದಂತಹ ಕರುಣೆ ನಮ್ಮ ದೌರ್ಬಲ್ಯ ಆಗ್ತದೆ. ಎಷ್ಟೋ ಸಲ ನಾವು ಅನುಭವಿಸಿದೀವಿ ಇದನ್ನ. ಅಪಾತ್ರರಿಗೆ ನಾವು ಕರುಣೆ ತೋರಿಸಿದಾಗ, ಅಯ್ಯೋ ಬಿಡ್ರಿ ನಾವು ಪಾಪ ಯಾರೋ ಬಂದ್ರು ಅಂತ, ನಮಸ್ಕಾರ ಸರ್, ಕೆಲವರು ಇರ್ತಾರೆ ಪಾಪ ಬಹಳ ದಿನವೇ ಮಾತಾಡ್ತಿರ್ತಾರೆ, ನಮಸ್ಕಾರ ಸರ್, ಕೂತ್ಕೊಳ್ಳಿ ಸರ್ ಅಂತಾರೆ. ಅವರು ದಿನ ಹೀಗೆ ಮಾಡ್ತಿದ್ರೆ ಅವ್ರು ಬಿಡ್ರಿ ಪರವಾಗಿಲ್ಲ, ಗೊತ್ತು ನಮ್ಗೆಲ್ಲಾನು. ಅವರ ಕಾರುಣ್ಯವನ್ನು ನಾವು ಅವರ ದೌರ್ಬಲ್ಯ ಅಂತ ತಗೋತೇವೆ. ಅದಾಗಿದೆ, ಅದಕ್ಕೆ ಹೇಳ್ತಾರೆ ಡಿ ವಿ ಜಿ ಮಾತೇ ಹೇಳಬೇಕು. ತುಂಬಾ ಲಿಸ್ಟ್ ಮಾಡಿದ್ದಾರೆ, ನಾನು ಬರ್ಕೊಂಡಿದ್ದೇನೆ ಅಂತ ಅನ್ಕೊಂಡೆ, ನನ್ನ ಮಾತಕ್ಕಿಂತ ಅವ್ರ ಮಾತೇನೆ ವಾಸಿ ಅಂತ. ಡಿ ವಿ ಜಿ ಹೇಳ್ತಾರೆ, ಒಂದು ಪಕ್ಕದಲ್ಲಿ ಬುದ್ಧಿ ಪ್ರಬಲವಾಗಿದ್ದರೆ ಇನ್ನೊಂದು ಪಕ್ಕದಲ್ಲಿ ಮನಸ್ಸು ದುರ್ಬಲವಾಗಿಯೂ ಇದೆ. ಕಷ್ಟ ಬೇಡವೆನ್ನುತ್ತದೆ ನಮ್ಮ ಕಾಲ, ಕಾರುಣ್ಯ ಹೇಗೆ ಹರಿತದೆ ಅಂತ ತೋರಿಸ್ತಾರೆ ಅವರು. ಅವ್ರ ಮಾತಲ್ಲೇ ಹೇಳ್ಬೇಕು ಅದನ್ನು. ಕಷ್ಟವಾದದ್ದು ಬೇಡ, ಎಲ್ಲವೂ ಸುಲಭವಾದದ್ದಿರಲಿ, ಸುಲಿದ ಬಾಳೆಯ ಹಣ್ಣಿನಂದದಿ. ಇದು ಈಗಣ ಮನೋಗತ. ಇದು ನಮ್ಮ ವಿದ್ಯಾಶಾಲೆಯಲ್ಲಿಯೇ ಪ್ರಾರಂಭ. ಛ ಛ ಭ ಕ್ಷ ಹರ್ ಹ್ರ ಇಂಥ ಅಕ್ಷರಗಳು ಬೇಡ, ಮಕ್ಕಳಿಗೆ ತುಂಬಾ ಶ್ರಮ ಕೊಡ್ತವೆ. ನೋಡಿ, ಮಕ್ಕಳಿಗೆ ಕಷ್ಟ ಆಗತ್ತಲ್ಲ, ಕರುಣೆ ಅಲ್ವಾ? ಆದ್ರಿಂದ ದೊಡ್ಡ ದೊಡ್ಡ ಅಕ್ಷರ ಬೇಡ, ಒತ್ತಕ್ಷರ ಅಂತ ಪದಗಳು ಬೇಡ. ವಿದ್ಯಾರ್ಥಿಗಳನ್ನು ದಂಡಿಸುವುದು ಬೇಡ, ಅವರಿಗೆ ಮಿಠಾಯಿ ಬತ್ತಾಸು ಕೊಟ್ಟು ತಿದ್ದಬೇಕು. ಬೆತ್ತವಿಲ್ಲದೆ ತಿದ್ದಲಾಗದೆ ಹೋದರೆ ಅವರಿರುವಂತೆ ಇದ್ದುಕೊಳ್ಳಲಿ, ಕರುಣೆ. ಮೈಗೆ ಗಾಳಿ ಬಿಸಿಲು ತಾಕಿದರೆ ಚರ್ಮ ಒರಟಾಗುತ್ತದೆ, ಅದು ಬೇಡ, ಎಲ್ಲಕ್ಕೂ ಬಟ್ಟೆ ಸುತ್ತಿರಲಿ. ಮುಖ ತೊಳೆದು ತಿಂಡಿ ತಿನ್ನು ಎಂದರೆ ಘಾಸಿ ಆಗುತ್ತದೆ, ಯಾವಾಗ ಬೇಕಾಗ ತಿನ್ನಲಿ, ಇಷ್ಟ ಬಂದಾಗ ಹಲ್ಲುಜ್ಜಲಿ. ಹೀಗೆ ಹರಿಯುತ್ತಿದೆ ಕರುಣಾ ಪ್ರವಾಹ. ಪರೀಕ್ಷೆಯಲ್ಲಿ 100ಕ್ಕೆ 40 ನಂಬರ್ ನೇಗ ತೆಗೆಯಬೇಕು, 10 ತೆಗೆದುಕೊಂಡ್ರೆ ಸಾಕಲ್ವೇ? ಪಾ ಮಕ್ಕಳಿಗೆ ಶ್ರಮ ಆಗುತ್ತೆ 40 ಮಾರ್ಕ್ಸ್ ತಗೊಳ್ಬೇಕಾದ್ರೆ. ಕಸ್ತೂರಿ ಮಾರುವವನ ಪಕ್ಕದಲ್ಲಿ ಗೊಬ್ಬರದವನ ಅಂಗಡಿ ಇಡಲಿ, ಯಾಕೆ? ಅದೇ ಸಮಾನತ್ವ. ಕಸ್ತೂರಿ ಮಾರುವ ಪಕ್ಕದಲ್ಲಿ ಅವನು ಗೊಬ್ಬರ ಇಡಬೇಡವೇ? ಅದು ಗೊಬ್ಬರ ಇಟ್ಟು ಸಮಾನತ್ವ. ನಿತ್ಯ ಸ್ನಾನಿಯ ಮೈಯನ್ನು ನೀರು ಸೋಂಕದವನು ತಿಕ್ಕಲಿ, ಇದೆ ಅಲ್ವೇ ಸೋದರತ್ವ? 1000 ಸಂಬಳವಿಲ್ಲದ ಗಂಡನು ತನಗೆ ಬೇಕಿಲ್ಲವೆಂದು ಮಗಳು ಹೇಳಿದರೆ 100 ಸಂಬಳದವನನ್ನು ಮದುವೆಯಾಗು ಎಂದು ಆಕೆಗೆ ಹೇಳಬಹುದೇ? ದೇಶ ವಿದೇಶಗಳಲ್ಲಿ ಅನ್ಯಾಯ ನಡೆದರೆ ಸಮಾಧಾನ ಭಾಷಣ ಮಾಡೋಣ, ಯುದ್ಧದ ಮಾತು ಬೇಡ. ಶಸ್ತ್ರಾಸ್ತ್ರಗಳು ತುಕ್ಕು ತಿಂದು ಹೋಗಲಿ, ನಮ್ಮ ಮನಸ್ಸುಗಳಲ್ಲಿ ಹೊಗೆಯಾಡಲಿ. ಬ್ರಹ್ಮನು ಜನಕ್ಕೆ ಕಾಲುಗಳನ್ನೇಕೆ ಕೊಟ್ಟಿದ್ದಾನೆ? ಕಾಲಿದ್ದರೆ ನಡೆಯುವ ಆಯಾಸ, ಅದಕ್ಕೆ ಬದಲಾಗಿ ಮೋಟಾರ ಕಾರು ತಾನೇ ಮನುಷ್ಯನೇ ನೆತ್ತಿ ಒಳಗೆ ಕೂಡಿಸಿಕೊಳ್ಳದೆ ಎತ್ತರವನ್ನು ಅಳವಡಿಸಬಾರದೆ?
ಚಕ್ಕಲಿ ಪೊಳ್ಳಂಗಾಯಿ ಅಂದ್ರೆ ಹಲ್ಲುಗಳಿಗೆ ಪ್ರಯಾಸ, ಇದೇಕೆ ಬೇಕು? ರುಚಿ ರುಚಿಯ ಗುಳಿಗೆಗಳನ್ನು ಚಪ್ಪರಿಸಲಿಕ್ಕೆ ಕೊಟ್ಟರೆ ಸಾಲದೆ? ಸುಲಭ ಕಾರುಣ್ಯ ನೋಡಿ. ಸಾಲ ತೆಗೆದುಕೊಂಡವನು ತೀರಿಸಿದ್ದರೆ ಹೋಗ್ಲಿ, ಅವನಿಗೆ ಬಂದೀಖಾನೆಯ ಭಯ ಬೇಡ, ಭಯವೇ ಹಿಂಸೆ. ನಾವು ಕನಿಕರಿಸಿ ಇನ್ನಷ್ಟು ಸಾಲ ಕೊಡೋಣ. ಕೊಲೆಪಾತಕನಿಗೆ ಮರಣ ಶಿಕ್ಷೆಯ ಭಯ ಬೇಡ, ಅವನಿಗೆ ದುಃಖ ಜ್ಞಾಪಕಕ್ಕೆ ಬರದಂತೆ ಧರ್ಮಶಾಲೆಗಳಲ್ಲಿ ಅವನಿಗೆ ಊಟ ಬಿಡಿಸೋಣ. ದರೋಡೆಕಾರರು ಪೊಲೀಸನವರನ್ನು ಹಿಡಿದು ನೋಯಿಸಬಾರದು. ದಮ್ಮಯ್ಯ ಹಾಗೆ ಮಾಡಬೇಡಿರಪ್ಪ ಎಂದು ಬೇಡಿಕೊಳ್ಳಬೇಕು. ಇದು ಬಹಳ ಚೆನ್ನಾಗಿರುವ ಮಾತು. ಬಂಡವಾಳ ಕರಗಿದರೆ ಕರಗಲಿ, ಬಂಡಾಯಗಾರರು ಸಂತುಷ್ಟರಾಗಿರಬೇಕು. ಬಂಡವಾಳ ಕರಗಿದರೆ ಕರಗಲಿ, ಬಂಡಾಯಗಾರ ಸಂತುಷ್ಟರಾಗಿರಬೇಕು. ರಾಮನು ಸೀತೆಯನ್ನು ವನವಾಸಕ್ಕೆ ಕಳುಹಿಸುವುದು ಕಲ್ಲೆರೆಯ ಕ್ರೂರತನವಲ್ಲವೇ? ಅಂಥ ರಾಮನನ್ನು ನಾವೇಕೆ ಪೂಜಿಸಬೇಕು? ಹೀಗೆ ನಮ್ಮ ಕಾಲದ ಕರುಣಾಲಹರಿ ಹರಿಯುತ್ತಾ ಇದೆ ಅಂತ ನಿಜ ಹೇಳ್ತಾರೆ. ಹೇಳಿ ಈ ತರಹದ ಅಪಾತ್ರ ಕರುಣೆ, ದೌರ್ಬಲ್ಯ ಮತ್ತು ಹೇಳಿತನ ಆಗ್ತದೆ ಅಂತ. ಒಂದು ಮಾತು, ದುರ್ಯೋಧನ ದುಶ್ಯಾಸನ ಇದ್ದಾರಲ್ಲ, ಇವರು ತಮಃ ಪ್ರಧಾನವಾದಂಥವ್ರು, ತಮಸ್ ಪ್ರಧಾನವಾದಂಥವ್ರು, ಸತ್ವ ಪ್ರಧಾನರಲ್ಲ. ಇವರಿಗೆ ಯುದ್ಧದ ದಂಡ ಪ್ರಯೋಗದ ಹೊರತು ಬೇರೆ ದಾರಿ ಇಲ್ಲ. ಹೇಳ್ತಾರೆ, ಧರ್ಮ ಸಾಧನೆಯಲ್ಲಿ ದಯೆಗೆ ಸ್ಥಾನವಿದ್ದಂತೆ ದಂಡಕ್ಕೂ ಒಂದು ಸ್ಥಾನ ಇದೆ. ಧರ್ಮದಲ್ಲಿ ಬರೀ ದಯೆ ಇಲ್ಲ, ದಂಡವೂ ಇದೆ. ಅನ್ಯಾಯವನ್ನ ಅಧರ್ಮವನ್ನ ಕಂಡಾಗ ಎದುರಿಸದೆ ಓಡಿ ಹೋಗುವಂಥವನು ಅವನು ತೋರಿಸುವುದು ಕರುಣೆಯನ್ನಲ್ಲ, ಅವನು ಪ್ರೋತ್ಸಾಹ ಮಾಡುತ್ತಿರುವುದು ಅಧರ್ಮವನ್ನ. ಅಧರ್ಮ ಕಂಡಾಗ ಓಡಿ ಹೋಗೋದಿದೆಯಲ್ಲ, ಅದು ಕರುಣೆಯ ಲಕ್ಷಣ ಅಲ್ಲ. ಹೇಳಿತನ ಒಂದಾದ್ರೆ ಅಧರ್ಮಕ್ಕೆ ಪ್ರೋತ್ಸಾಹ ಕೊಟ್ಟಂಗಾಗ್ತದೆ ಅಂತ. ಇದು ಸತ್ಪಾತ್ರ ಕರುಣೆಯಲ್ಲ, ದುಷ್ಪಾತ್ರ ಕರುಣೆ. ಇದನ್ನ 17ನೇ ಅಧ್ಯಾಯದಲ್ಲಿ ಒಂದು ಮಾತು ಬರುತ್ತದೆ, ಅದನ್ನು ಕೋಟ್ ಮಾಡ್ತಾರೆ ಅವರು. ದೇಶೇ ಕಾಲೇಚ ಪಾತ್ರೇಚ ತದ್ದಾನಂ ಸಾತ್ವಿಕಂ ಸ್ಮೃತಂ. ಯಾವ ಕಾಲದಲ್ಲೂ ಯಾರಿಗೆ ಕೊಡಬೇಕು? ನಾವು ಸಾತ್ವಿಕರಿಗೆ ಮಾತ್ರ ಕೊಡಬೇಕಾಗ್ತದೆ. ಅಸಾತ್ವಿಕರಿಗೆ ಕೊಟ್ರೆ, ದುಷ್ಪಾತ್ರರಿಗೆ ಕೊಟ್ಟರೆ ಸರಿಯಾಗುವುದಿಲ್ಲ. ಅರ್ಜುನನ ಕರುಣೆ ಸರಿ, ಆದರೆ ಸಂದರ್ಭ ತಕ್ಕದಲ್ಲ. ಕರುಣೆ ಸರಿ ಇದೆ, ಸಂದರ್ಭ ಸರಿ ಇಲ್ಲ. ಡಿ ವಿಜಿ ಎಷ್ಟು ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಅಂದ್ರೆ, ಪಾಯಸ ಒಳ್ಳೆಯದು, ಪಾಯಸ ಬಹಳ ಒಳ್ಳೆಯದು, ಎಲ್ಲಿ? ಬಾಯಿಯೊಳಗೆ, ಹೊಟ್ಟೆಯೊಳಗೆ, ಮೈ ಮೇಲಲ್ಲ ಅಂತ. ಎಷ್ಟು ಸಿಂಪಲ್ ಉದಾಹರಣೆ ನೋಡಿ, ಯಾವ ಮಟ್ಟಕ್ಕೆ. ಪಾಯಸ ಒಳ್ಳೆಯದು ಬಾಯಿಯೊಳಗೆ, ಹೊಟ್ಟೆಯೊಳಗೆ, ಮೈ ಮೇಲೆ ಬಿದ್ದರೆ ಛೇ ಒರೆಸಾಕ್ಬಿಡ್ತೀವಿ, ಬಾಯೊಳಗೆ ಬಿದ್ದರೆ ಸಂತೋಷ. ಅದು ಈ ಸ್ಥಾನಾಸ್ಥಾನ ವಿವೇಕ ಇದೆಯಲ್ಲ, ಇದೇ ಧರ್ಮದ ಮೂಲ ಅಂತ. ಯಾವ ಸ್ಥಾನದಲ್ಲಿ ಏನಿರಬೇಕು ಅಂತ ವಿವೇಕ ಇದೆಯಲ್ಲ, ಅದೇ ಧರ್ಮದ ಮೂಲ. ಯಾವ ಕರುಣೆ ಎಲ್ಲಿರಬೇಕು ಅನ್ನೋದು ಕೂಡ ಅದು ತಿಳ್ಕೊಳ್ಬೇಕು. ಕರುಣೆ ಅಪಾತ್ರರಲ್ಲಿ ಸಿಕ್ಕಾಗ ಅದೊಂದು ಅಧರ್ಮ ಆಗ್ತದೆ ಅಂತ. ಒಂದು ಹೇಗೆ ನಮ್ಮಲ್ಲಿ ಬೇಕಾದಷ್ಟು ಪಂಚತಂತ್ರದ ಕಥೆಗಳಿದೆ. ನಾನು ಕೇಳಿದ್ದು ಒಂದು ಚೈನಾ ದೇಶದ ಕಥೆ. ಅಪಾತ್ರ ಸಚ್ ಈಸ್ ದ ವೇ ಆಫ್ ದಿ ವರ್ಲ್ಡ್ ಅಂತ ಒಂದು ಕಥೆ ಇದೆ. ಸಚ್ ಈಸ್ ದ ವೇ ಆಫ್ ದಿ ವರ್ಲ್ಡ್ ಅಂತ. ಒಬ್ಬ ಹುಡುಗ, ಪುಟ್ ಹುಡುಗ, ನದಿ ದಂಡೆಗೆ ಹೋದಂತೆ. ಬೆಳಿಗ್ಗೆ ನದಿ ದಂಡೆಗೆ ಹೋದಾಗ ನೋಡ್ದ, ಅಲ್ಲೊಂದು ಮೊಸಳೆ ಇತ್ತಂತ ನದಿಯಲ್ಲಿ. ಬಹಳ ತೊಂದರೆ ಕೊಡೋದು ಜನಕ್ಕೆಲ್ಲ, ದನಕರ ಹೋಗೋ ಹಂಗಿಲ್ಲ, ಯಾರಾದ್ರೂ ಹೋದ್ರೆ ಕಚ್ಚಿಬಿಡೋದು, ಹಿಡ್ಕೊಂಡ್ಬಿಡೋದು, ಎಳ್ಕೊಂಡು ಹೋಗ್ಬಿಡೋದು, ಸಾಕಷ್ಟು ಜನನ ತೊಂದರೆ ಕೊಟ್ಟಿತ್ತು. ಅವರೆಲ್ಲ ಮೀನುಗಾರರು ಏನ್ ಮಾಡಿದ್ರು ಅಂದ್ರೆ, ಒಂದು ದೊಡ್ಡ ಬಲೆ ಹಾಕಿ ಮೊಸಳೆನ ಕಟ್ ಹಾಕ್ಬಿಟ್ಟಿದ್ದಾರೆ, ಹಿಡಿದ್ಬಿಟ್ಟಿದ್ದಾರೆ. ಮಧ್ಯಾಹ್ನ ಸ್ವಲ್ಪ ಆದ್ದನ್ನು ಎಳ್ಕೊಂಡು ಹೋಗಿ ಅದನ್ನೆಲ್ಲ ಬೇರೆ ಕಡೆ ಬಿಡಬೇಕು ಅಂತ ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಪಾಪ ಹುಡುಗನಿಗೆ ಗೊತ್ತಿಲ್ಲ, ಬೆಳಗ್ಗೆ ಹೋಗಿದ್ದಾನೆ, ಆ ಮೊಸಳೆ ಕಟ್ ಹಾಕಿದ್ದಾರೆ ಬಲೆಯಲ್ಲಿ. ಹೋಗಿ ಮುಂದೆ ನಿಂತಂತೆ ಮೊಸಳೆ ಮಾತಾಡತಂತೆ, ನೋಡು ಮಗು, ಎಷ್ಟು ಕ್ರೂರಿಗಳು ನೋಡು ಜನ ನಿಮ್ಮವರು, ನಾನು ಕಟ್ ಹಾಕ್ಬಿಟ್ಟಿದ್ದಾರೆ, ನಾನು ಅಸಹಾಯ, ನದಿಯಲ್ಲಿ ನಾನು ಇರೋನು, ಊರಲ್ಲಿ ಬರ್ತೇನೆ ನಾನು ಎಂದಾದ್ರೂ, ಬರೋಕ್ಕಾಗೋದಿಲ್ಲ ನನಗೆ, ಇಂಥ ಹೆಲ್ಪ್ಲೆಸ್ ಮನುಷ್ಯನ ತಗೊಂಡು ನನಗೇನು ಮಾಡಿದ್ದಾರೆ ನೋಡಿ, ಬಲೆಯಲ್ಲಿ ಕಟ್ ಹಾಕಿದ್ದಾರೆ ನೋಡಿ, ಬಾಯಿ ಕಟ್ಬಿಟ್ಟಿದ್ದಾರೆ ನಂದು, ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬಾಯಿ ಬಿಡಿಸಬಾರ್ದೆ ನೀನು, ನೀನು ಭಾಳ ಒಳ್ಳೆ ಹುಡುಗ ಅನಿಸುತ್ತೆ, ನಿಮ್ಮ ಜನರಂಗ ಅಲ್ಲ ನೀನು ಅಂತ ಕೇಳ್ಕೊಂತಂತೆ. ಆ ಮೊಸಳೆ ಎಷ್ಟು ಮೊಸಳೆ ಕಣ್ಣೀರು ಅಂತ ಗೊತ್ತಲ್ಲ ನಮಗೆ, ಅದು ಎಷ್ಟು ಚೆನ್ನಾಗಿ ಮಾತಾಡ್ತು ಅಂದರೆ ಆ ಹುಡುಗನ ಹೃದಯ ಕರಗ್ಬಿಡ್ತಂತೆ. ಕಾರುಣ್ಯ ಉಕ್ಕಿ ಬಂತು. ಹೌದಲ್ಲ, ಪಾರು ಮಾಡಬೇಕು ಅಂತ ಹೇಳಿ, ನೀನು ಕಚ್ಚೋದಿಲ್ಲ ತಾನೆ ಅಂತ ಕೇಳಿದಂತೆ. ಅಯ್ಯೋ ಮಹಾರಾಯ, ನನ್ನ ಜೀವನ ಕೊಟ್ಟವ ನೀನು, ನನ್ನ ಪಾರು ಮಾಡಿದವ ನೀನು, ನೀನು ಕಚ್ತೇನೆ ನಾನು, ಪ್ರಮಾಣ ಮಾಡಿ ಹೇಳ್ತೀನಿ, ನೀನು ಕಚ್ಚೋದಿಲ್ಲ ನಾನು ಅಂತ ಹೇಳ್ತಂತೆ. ಹಾಗಾದ್ರೆ ಆಗಲಿ ಅಂತ ಹೇಳಿ ಹುಡುಗ ಒಂದೇನೋ ತಗೊಂಡು ಒಂದೆರಡು ಕಡೆ ಬಲೆ ಕತ್ತರಿಸಿದ. ಅದೊಂದು ಚೂರು ಬಾಯಿ ಹೊರಗೆ ಬಂತು, ಪೂರ್ತಿ ದೇಹ ಬಂದಿಲ್ಲ, ಬಾಯಿ ಸ್ವಲ್ಪ ಕತ್ತು ಹೊರಗೆ ಬಂತಂತೆ. ಬಂದ ತಕ್ಷಣ ಮೊದಲೇ ಕೆಲಸ ಏನು ಮಾಡಿದ್ದದ್ದು ಮೊಸಳೆ ಹೇಳಿ, ಚಕ್ ಅಂತ ಕಾಲು ಹಿಡ್ಕೊಂಡ್ಬಿಡ್ತಂತೆ. ಒಂದು ಎಳಕ್ಕೆ ಶುರು ಮಾಡಿತು. ಆ ಹುಡುಗ ಹೇಳಿದ, ನೀನೇನು ಹೇಳಿದ್ದೆ ನನಗೆ, ನೀನೇನು ಹೇಳಿದ್ದೆ, ನಾನು ಬಿಡಿಸಿದ್ರೆ ನನ್ನ ಕಡೆಯೋ ಕಚ್ಚೋದಿಲ್ಲ ಅಂತ ಹೇಳಿದ್ದಿಲ್ವಾ, ಯಾಕೆ ಕಚ್ಚಿದೆ ನನ್ನೀಗ ಅನ್ನಂತೆ. ಮೊಸಳೆ ಕಾಲನ್ನು ಬಾಯಲ್ಲಿ ಮೂಲೆಗೆ ಇಟ್ಕೊಂಡು ಮಾತಾಡ್ತಂತೆ, ಜಗತ್ತೇ ಹಿಂಗೆ ಕಣೋ, ಜಗತ್ತೇ ಹಿಂಗೆ, ನಾನು ಕರುಣೆಗೆ ಬರೋ ಹಂಗೆ ಮಾತಾಡದೆ ಹೋದ್ರೆ ನಾನು ಬಿಡಿಸ್ತಿದ್ಯಾ ನೀನು,
ನನಗೆ ಹಸಿವೆ ಆಗಿದೆ ಮೂರು ದಿವಸ, ಇನ್ಯಾರು ಬರೋ ತನಕ ಕಾಯ್ಕೊಂಡು ಇರೋಕ್ಕಾಗತ್ತಾ, ನೀನು ಬಂದಿದೆಯಲ್ಲ ತಿಂದ್ಬಿಡ್ತೇನೆ ಅಂತಂತೆ. ಪ್ರಪಂಚ ಹೀಗೇನೆ ಅಂತ ಮೊಸಳೆ ಹೇಳ್ತಂತೆ. ಹೌದಾ, ಪ್ರಪಂಚ ಹಾಗಿಲ್ಲ ಅಂತ ಹುಡುಗ ಹೇಳ್ದಂತೆ. ತೋರಿಸ್ತೀನಿ ಇರು ಕೇಳು, ಇಲ್ಲೊಂದು ಪಕ್ಷಿ ಇದೆಯಲ್ಲ ಪಕ್ಷಿನ ಕೇಳು, ಜಗತ್ ಹೀಗೆ ಇದೆಯಲ್ವಾ ಕೇಳು ಅಂತ. ಹುಡುಗ ಪಕ್ಷಿ ಕೇಳ್ದಂತೆ, ಜಗತ್ ಹೀಗೇನ ಇರೋದು ಅಂತ. ಹೌದು, ಜಗತ್ ಹಾಗೆ ಇರೋದು ಅಂತಂತೆ ಪಕ್ಷಿ. ಯಾಕೆ ನೋಡಿ, ನಾನು ಕಷ್ಟಪಟ್ಟು ಮೇಲೆ ಗೂಡು ಕಟ್ಟಿ ಮರದ ಮೇಲೆ ಇಟ್ಟು ತತ್ತಿ ಇಟ್ಟಿದ್ದೇನೆ, ತತ್ತಿ ಇಟ್ಟು ಬೆಚ್ಚಿ ಕಾವು ಮಾಡ್ತಾ ಇದ್ದೇನೆ. ಇದು ಯಾವುದೋ ಒಂದು ಸರ್ಪ ಬಂದು ಮೇಲೆ ಬಂದು ತತ್ತಿ ತಿಂದು ಹೋಗ್ಬಿಡ್ತಲ್ಲ ನಂದು, ನೋಡಿ ಏನ್ ಜಗತ್ತಿದು, ಯಾರಿಗೆ ನ್ಯಾಯ ಉಂಟು ಅಂತ ಪಕ್ಷಿ ಹೇಳ್ತಂತೆ. ಅವಾಗಕ್ಕೇನಂತೆ, ನಾನು ನಂಬೋಕ್ಕಾಗಲ್ಲ ಅನ್ನಂತೆ. ತೋರಿಸ್ತೀನಿ ಇವ್ರು, ಇನ್ನೊಂದು ತೋರಿಸ್ತೀನಿ ಅಂತ ಹೇಳಿ ಒಂದು ಕತ್ತೆ ಬರ್ತಾ ಇತ್ತಂತೆ. ಕತ್ತೆನ್ ಕೇಳು, ಪ್ರಪಂಚ ಹೇಗೆ ಇದೆಯಾ ಅಂತ ಕೇಳ್ತಂತೆ ಕತ್ತೆ. ಪ್ರಪಂಚ ಹೀಗೆ ಇದೆ ಅಂತದ್ದು. ನಾನು ಗಟ್ಟಿ ಇದ್ದಾಗ ನನ್ನ ಯಜಮಾನ ಬಟ್ಟೆ ಹೊತ್ಕೊಂಡು ಹೋಗಿ ದಿನಾಲು ಹೊತ್ಕೊಂಡು ಹೋಗ್ತಿದ್ದ. ನನ್ನ ಬಹಳ ಕೆಲಸ ಮಾಡಿದ್ದೀನಿ ಯಜಮಾನರಿಗೆ, ಈ ವಯಸ್ಸಾಯ್ತು ನೋಡಿ ನನಗೆ, ಹೊಡೆದು ಹೊರಗೆ ಹಾಕ್ಬಿಟ್ಟಿದ್ದ, ನನಗೆ ಊಟ ಇಲ್ಲ ಏನಿಲ್ಲ, ಅಷ್ಟು ಸೇವೆ ಮಾಡದಂತ ಯಜಮಾನ ನನ್ನ ಓಡಿಸ್ಬಿಟ್ಟಿದ್ದಾನೆ. ಸಚ್ ಈಸ್ ದ ವೇ ಆಫ್ ದಿ ವರ್ಲ್ಡ್, ಜಗತ್ತೇ ಹೀಗೆ ಅಂತ ಹೇಳ್ತಂತೆ. ಪಾಪ ಏನ್ ಮಾಡ್ಬೇಕಿದು, ಒದ್ದಾಡ್ತಾ ಇದ್ದ ಹುಡುಗ. ಅಷ್ಟೊಂದು ಮೊಲ ಬಂತಂತೆ, ಸಣ್ಣ ಮೊಲ ಬಂದ್ಬಿಟ್ಟು ಹುಡುಗ ಕೇಳ್ಕೊಂಡ, ನೋಡು ಜಗತ್ ಹೀಗೆ ಅಂತ ಹೇಳ್ತಾ ಇದೆ, ನಾನು ಎಳ್ಕೊಂಡು ತಿಂತ ಇದೆ ಅಂತ. ಮೊಲ ಬುದ್ಧಿವಂತ ಮೊಲ, ನಾನು ನಂಬೋದಿಲ್ಲ ಅಂತದ್ದು. ನಾನು ನಂಬೋದಿಲ್ಲ, ಅದು ಹೇಗೆ ನಂಬೋದು, ನೀನು ಹೇಳಿದ್ ನಂಬೇಕಾ? ನಂಬೇಕಾದ್ರೆ ಚರ್ಚೆ ಮಾಡ್ಬೇಕು ನಾವು. ಆ ಹುಡುಗನ ಆ ಕಡೆ ಬಿಡು, ಇಲ್ಲಿ ಬಾ, ಇಬ್ಬರು ಚರ್ಚೆ ಮಾಡೋಣ, ಜಗತ್ ಹಾಗಿಲ್ಲ ಅಂತ ನಾನು ಹೇಳ್ತೀನಿ, ಹೌದು ಅಂತ ನೀನು ಪ್ರೂವ್ ಮಾಡು ಅಂತ. ಆಹಾ, ನಾನು ಕಾಲು ಬಿಟ್ಟ ಹುಡುಗ ಉಳಿತಾನೆ ಇಲ್ಲಿ ಅಂತ ಕೇಳ್ತಂತೆ. ನಾನಿರ್ತೇನಲ್ಲ ಜವಾಬ್ದಾರಿ, ಮೊಲ ಹೇಳಿದ್ದು, ನಾನಿರ್ತೇನಲ್ಲ ಸಾಕ್ಷಿಯಾಗಿ, ನೀನು ಬಾ, ಇಬ್ರು ಚರ್ಚೆ ಮಾಡೋಣ. ಜಗತ್ ಹೀಗೆ ಇರೋದು ಅಂದ್ರೆ ಹುಡುಗನ್ ತಿನ್ಬಿಡು, ಜಗತ್ ಆಗಿಲ್ಲ ಅಂತ ನಾನು ಪ್ರೂವ್ ಮಾಡಿದ್ರೆ ಹುಡುಗನ್ ಬಿಟ್ಬಿಡು ಅಂತಂದ. ಆಯ್ತು ಅಂತ ಮೊಸಳೆ ಒಂದು ಕ್ಷಣ ಬಾಯಿ ತೆಗೆದು ಹುಡುಗನ್ ಕಾಲು ಬಿಡ್ತಂತೆ. ಮೊಸಳೆ ಹೇಳ್ತಂತೆ, ಓಡು ಈಗ ಓಡು ಅಂತಂತ. ಆ ಹುಡುಗ ಓಡ್ದ, ಅನ್ಯಾಯ ಮಾಡ್ಲಿಲ್ವಾ ನೀನು, ಹುಡುಗ ನಾನು ಸಿಕ್ಕಿದ್ದೇನೆ ಓಡಿಸ್ಬಿಟ್ಟೆ ಅಲ್ಲ ನೀನು ಅಂತ ಮೊಸಳೆ ಕೇಳ್ತಂತೆ. ಸಚ್ ಈಸ್ ದ ವೇ ಆಫ್ ದಿ ವರ್ಲ್ಡ್ ಅಂತ ಮೊಸಳೆ ಹೇಳ್ತದೆ. ಆದ್ರೆ ಕತೆ ಇಷ್ಟಕ್ಕೆ ನಿಲ್ಲೋದಿಲ್ಲ, ಸ್ವಲ್ಪ ನೆಗೆಟಿವ್ ಆಗ್ತದೆ ಅಂತ ಇಷ್ಟಕ್ಕೆ ನಿಲ್ಲಿಸಿದ್ದೇನೆ. ನಿಜ ಕಥೆಯಲ್ಲಿ ಆಗೋದು, ಚೈನೀಸ್ ಕಥೆಯಲ್ಲಿ ಆ ಹುಡುಗ ಓಡ್ ಹೋದ, ಮನೆಗೆ ಹೇಳ್ದ, ಎಲ್ಲರಿಗೂ ಸ್ನೇಹಿತರಿಗೆ ಹೇಳ್ದ, ಬಂಧುಗಳಿಗೆ ಹೇಳ್ದ, ನೋಡು ಮೊಸಳೆ ಕಟ್ ಹಾಕಿದ್ರಲ್ಲ ನನ್ನ ಕಾಲು ಹಿಡ್ಕೊಂಡ್ಬಿಟ್ಟಿತ್ತು ನೋಡೋದು, ಆ ಮೊಲ ಬಂದು ಪಾರ್ ಮಾಡ್ತೆ ನನ್ನ ಅಂತ. ಅಂದ ತಕ್ಷಣ ಜನ, ಅರೆ ರೇ ಮೊಸಳೆ ಹೊರಗೆ ಬಂದ್ಬಿಟ್ಟು ತೊಂದರೆ ಆಗ್ತದೆ ಅಂತ ಒಂದು 50 ಜನ ಜೋರಾಗಿ ಓಡ್ಕೊಂಬಂದ್ರು, ಬೇಟೆ ನಾಯಿ ಕರ್ಕೊಂಬಂದ್ರು ಜೊತೆಗೆಲ್ಲನು. ಆ ಮೊಸಳೆನ ಮತ್ತೆ ಕಟ್ಟಿ ಬಾಯಿ ಕಟ್ಟಿ ಹಿಡಿದು ಎಳ್ಕೊಂಡು ಹೋದ್ರಂತೆ. ಅವರೆಲ್ಲ ಕೇಳಿದಂತೆ, ಆ ಮೊಲ ಎಲ್ಲಪ್ಪ, ಥ್ಯಾಂಕ್ಸ್ ಹೇಳೋಣ, ನೀನು ಪಾರ್ ಮಾಡ್ತಲ್ಲ ಅದು ಅಂತ. ಆ ಹುಡುಗ ತಿರುಗಿ ನೋಡಿದ್ರೆ, ಅವರು ಯಜಮಾನರು ಜೊತೆಗೆ ಬಂದಿದ್ರಲ್ಲ ಜನ, ಅವ್ರ ಜೊತೆ ಬಂದಂತ ಬೇಟೆ ನಾಯಿ ಹಾರಿ ಮೊಲ ತಿಂದ್ಬಿಟ್ಟಿತ್ತಂತೆ. ಸಚ್ ಈಸ್ ದ ವೇ ಆಫ್ ದಿ ವರ್ಲ್ಡ್ ಅಂತ ಹುಡುಗ ಆಗ್ತಂತೆ. ಇದು ನೋಡಿ, ಈ ಘಟನೆ ಬಂದದ್ದು ಅರ್ಜುನನ ಈ ಕರುಣೆ ಇದೆಯಲ್ಲ, ಪ್ರಾಕೃತ ಕರುಣೆ ಅಂತ ಡಿವಿಜಿ ಕರೀತಾರೆ. ಪ್ರಾಕೃತ ಕರುಣೆ ಅಂದ್ರೆ ಏನ್ ಹೇಳಿ, ಮೃಗ ಪಕ್ಷಿಗಳು ತಮ್ಮ ಮರಿಗಳಲ್ಲಿ ತೋರಿಸುವಂತಹ ಪ್ರೀತಿ ಇದೆಯಲ್ಲ, ಕರುಣೆ ಇದೆಯಲ್ಲ, ಅದು ಪ್ರಾಕೃತವಾದಂತಹ ಕರುಣೆ. ಈ ಪ್ರಕೃತಿ ಈ ಪ್ರೀತಿಯನ್ನ ತನ್ನ ಜೀವಿಗಳಲ್ಲಿ ಯಾವಾಗಲೂ ಇಟ್ಟಿರುತ್ತದೆ. ಆದರೆ ಈ ಪ್ರಾಕೃತಿಕ ವಾಸನೆ ಇದೆಯಲ್ಲ, ಪ್ರಾಕೃತ ವಾಸನೆ ವಿವೇಕವನ್ನು ಬಿಟ್ಟು ಹೋದರೆ ನೋಡಿ ಎಷ್ಟು ಚೆನ್ನಾಗಿದೆ. ನಾನು, ನನ್ನವರು, ನನ್ನ ಮಕ್ಕಳು ಅಂತ ಏನು ಪ್ರಾಕೃತವಾದಂತಹ ಪ್ರೇಮ ಇದೆಯಲ್ಲ, ಇದು ವಿವೇಕವನ್ನು ಬಿಟ್ಟು ಹೋದರೆ ಏನಾಗ್ತದೆ ಅಂದ್ರೆ ಪಕ್ಷಪಾತ ಆಗ್ತದೆ, ವ್ಯಾಮೋಹ ಆಗ್ತದೆ, ಭ್ರಾಂತಿ ದೃಷ್ಟಿ ಆಗ್ತದೆ ಅಂತ, ದೃಷ್ಟಿಭ್ರಾಂತಿ ಆಗ್ತದೆ ಅಂತ. ಅರ್ಜುನನ ಕರುಣೆಯಲ್ಲಿ ಇನ್ನೊಂದು ಸೇರ್ಕೊಂಡಿದೆ, ಇದು ಮಿಕ್ಸರ್. ಇದು ಅವನ ಕರುಣೆಯಲ್ಲಿ ಅಹಂಕಾರ ಬರ ಸೇರ್ಕೊಂಡ್ಬಿಟ್ಟಿದೆ. ಏನ್ ಅಹಂಕಾರ ಅವನಿಗೆ, ಧರ್ಮಾಧರ್ಮ ನಿರ್ಣಯ ನಾನೇ ಮಾಡೋದು, ನಾನೇ ತಾನೇ ಕೊಲ್ಲೋದು ಇವ್ರನ್ನೆಲ್ಲ, ತಿಳ್ಕೊಂಡ್ಬಿಟ್ಟಿದೆ ಅವ್ರು ಕೊಲ್ತೀನಿ ಅಂತ. ಆದ್ರಿಂದ ಇವ್ರನ್ನೆಲ್ಲ ಕೊಲ್ಲಬಲ್ಲವ ನಾನೇನೆ, ಆದ್ರಿಂದ ನನ್ನ ಕನಿಕರಿಕೆ ಪಾತ್ರವಾಗಬೇಕಾದಂಥವ್ರು ಇವರೆಲ್ಲರೂ, ಯುದ್ಧ ಮಾಡೋದು ಬಿಡೋದು ನನ್ನ ಇಚ್ಛೆ ಅನ್ನುವಂಥ ಈ ಭ್ರಮೆ ಅರ್ಜುನನಲ್ಲಿ ಸೇರ್ಕೊಂಡು ಅವನಲ್ಲಿ ವಿಷಾದ ಆಗ್ಬಿಟ್ಟು ಧನುಸಿಟ್ಟು ಕೂತ್ಕೊಂಡ್ಬಿಟ್ಟ ಅನ್ನುವಂಥದ್ದಕ್ಕೆ ಈ ಮೊದಲನೇ ಅಧ್ಯಾಯ ಮುಗಿತದೆ.